ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಜಿಎಸ್ಟಿ ನೆಪ ಮುಂದಿಟ್ಟು ಎರಡು ಪಟ್ಟು ಹಣ ವಸೂಲಿ ಮಾಡ್ತಾರುವಂತಹ ವ್ಯಾಪಾರಿಗಳು. ಹೌದು, ಜಿಎಸ್ಟಿ ನೆಪದಲ್ಲಿ ಜನರನ್ನ ಕೊಳ್ಳೆ ಹೊಡೆ ತರುವಂತಹ ಘಟನೆಗಳು ಬೆಳಕಿಗೆ ಬಂದಿರುವಂಥದ್ದು. ತೆರಿಗೆ ಕಡಿಮೆ ಆಗಿದೆ ಎಂದು ಘೋಷಿಸುವ ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗಿಲ್ಲ, ಬದಲಾಗಿ ಅರು ವಸ್ತುಗಳ ಬೆಲೆ ಗಗನಕ್ಕೇರಿರುವಂಥದ್ದು. ಮುಂಚೆ ಆಗ್ತಿದ್ದಂಥ ಕಸ್ಟಮ್ ತೆರಿಗೆ, ವ್ಯಾಟ್ ತೆರಿಗೆ, ಅದರ ಜೊತೆಗೆ ಈಗ ಜಿಎಸ್ಟಿ ತೆರಿಗೆ ಕೂಡ ಹಾಕಿ ಮಾರಾಟವನ್ನು ಮಾಡ್ತಾ ಇದಾರಂತೆ. ಕೆಲವೊಂದು ಹೋಟೆಲ್ಗಳಲ್ಲಿ ಜಿಎಸ್ಟಿ ನೆಪದಲ್ಲಿ ಭಾಳಷ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಒಂದು ಜನರಿಂದ. ವಾಸ್ತವವಾಗಿ ಹಿಂದಿನ ತೆರಿಗೆಗಿಂತ ಜಿಎಸ್ಟಿ ತೆರಿಗೆ ಕಡಿಮೆ ಆಗಿರಬೇಕು. ಆದರೆ ಇಂತಹ ತೆರಿಗೆಗಳನ್ನು ಕಡಿಮೆ ಮಾಡದೆ ಒಟ್ಟು ತೆರಿಗೆಯ ಮೇಲೆ ಮತ್ತೆ ಜಿಎಸ್ಟಿಯನ್ನು ಕೂಡ ಆಗ್ತಿರುವಂಥ ಘಟನೆಗಳು ಬೆಳಕಿಗೆ ಬಂದಿರುವಂಥದ್ದು. ಕೆಲ ಬಟ್ಟೆ ಅಂಗಡಿಗಳಲ್ಲಿ ಹಳೆಯ ಸ್ಟಿಕ್ಕರ್ನ ತೆಗೆದು ಹೊಸ ಸ್ಟಿಕ್ಕರ್ನ ಹಾಕಿ ಅದರಲ್ಲಿ ಹೆಚ್ಚಿಗೆ ಹಣವನ್ನು ಮಾಡಿ ರಿಯಾಯಿತಿ ದರವನ್ನು ಕೊಡ್ತಾ ಇರುವಂಥದ್ದು. ಇನ್ನು ಸರ್ಕಾರಿ ಥಿಯೇಟರ್ಗಳಲ್ಲೂ ಕೂಡ ಈ ಒಂದು ದರ ಹೆಚ್ಚಳವಾಗಿರುವಂಥದ್ದು, ಮತ್ತು ಪಾರ್ಕಿಂಗ್ ಶುಲ್ಕದಲ್ಲೂ ಕೂಡ ದರ ಹೆಚ್ಚಾಗಿದೆ. ಹೀಗಾಗಿ ನೀವು ವ್ಯಾಪಾರಿಗಳಿಂದ ಏನಾದರೂ ತೊಗೊಬೇಕು ಅಂತ ಇದ್ರೆ ಅಂದರೆ ಯಾವ ಟ್ಯಾಕ್ಸನ್ನು ಅವ್ರು ಹಾಕ್ತಾ ಇದ್ದಾರೆ ಮತ್ತು ಅದರ ಮೂಲ ಬೆಲೆ ಎಷ್ಟಿದೆ ಅದನ್ನು ನೋಡಿ ನೀವು ತೊಗೊಬೇಕಾಗುತ್ತೆ. ಈ ರೀತಿ ತುಂಬ ಜನ ಮೋಸ ಮಾಡ್ತಾ ಇದ್ರಿಂದ ನೀವು ಜಿಎಸ್ಟಿ ಟ್ಯಾಕ್ಸನ್ನು ಎಷ್ಟಾಗ್ತಾ ಇದ್ದಾರೆ, ಅದು ಮೊದಲಿಗಿಂತ ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ, ಇದನ್ನೆಲ್ಲ ನೋಡಿ ನೀವು ತೊಗೊಬೇಕಾಗತ್ತೆ. ನಿಮ್ಗಿದ್ರ ಬಗ್ಗೆ ಏನಿಸುತ್ತೆ? ನಿಮಗೂ ಅನಿಸುತ್ತಾ ಈ ವ್ಯಾಪಾರಿಗಳು ಜಿಎಸ್ಟಿ ದರ ಅಂದ್ಬಿಟ್ಟು ಇನ್ನೂ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ? ನಿಮ್ಗಿದ್ರ ಬಗ್ಗೆ ಏನಿಸುತ್ತೆ ಕೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.